ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಟೆಸ್ಟಿಗೆ ಪ್ರಿಪೇರ್ ಆಗ್ತಾ ಇರುವಂಥ ಮಕ್ಕಳಿಗೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಮೊದಲ ಅಧ್ಯಾಯ ಏನಿದೆ, ನಿರ್ವಹಣೆಯ ಪರಿಚಯ. ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಮೊದಲ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿಯ ಎರಡನೇ ವೀಡಿಯೋದಲ್ಲಿ ಅಂದರೆ ಪಾರ್ಟ್ ಟೂ ವೀಡಿಯೋದಲ್ಲಿ ನಿಮಗೆ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ಕೊಟ್ಟಿದ್ದೀನಿ. ಅದರ ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು, ನಿರ್ವಹಣೆಯ ಹಂತಗಳನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಹೇಳಿದ್ದೀನಿ. ಇದು ಮೂರನೇ ವೀಡಿಯೋ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೊನೆ ವೀಡಿಯೋ ಆಗಿರುತ್ತೆ. ಅಂದರೆ ಈ ಅಧ್ಯಾಯದಲ್ಲಿ ನೀವು ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ಕೊಳ್ಬೇಕು. ಮೊದಲಿಗೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು, ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ನೀವು ಆನ್ಸರ್ನ ಬರೆಯುವಾಗ ಯಾವುದೇ ಒಂದು ಸಂಘಟನೆಯಲ್ಲಿ ವಿವಿಧ ಉದ್ದೇಶಗಳಿರುತ್ತವೆ, ನಿರ್ವಹಣೆಯು ಈ ಎಲ್ಲ ಉದ್ದೇಶಗಳನ್ನು ದಕ್ಷ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಸಾಧಿಸಬೇಕಾಗುತ್ತದೆ ಅಂತ ಬರೆದು ಉದ್ದೇಶಗಳು ಮೂರಿದೆ ಮಕ್ಕಳೇ, ಮೂರನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು, ವಿವರಣೆ ಸಹಿತ ಬರಿಬೇಕು. ಸಂಘಟನಾತ್ಮಕ ಉದ್ದೇಶಗಳು, ಅದರಲ್ಲಿ ಅಸ್ತಿತ್ವ, ಲಾಭ, ಬೆಳವಣಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹೇಗೆ ಒಂದು ಸಂಸ್ಥೆಗೆ ಅಸ್ತಿತ್ವ ಆಗಿರ್ಬೋದು, ಲಾಭ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಉದ್ದೇಶಗಳಾಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸಾಮಾಜಿಕ ಉದ್ದೇಶಗಳು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಒಂದು ಸಂಸ್ಥೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನಗಳನ್ನು ಬಳಸುವುದು, ಸಮಾಜದ ಅವಕಾಶ ವಂಚಿತರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವುದು, ಉದ್ಯೋಗಿಗಳ ಮಕ್ಕಳಿಗೆ ಶಾಲೆ ಮತ್ತು ಪಾಲನಾ ಕೇಂದ್ರಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಬರಿಬೇಕು. ನೆಕ್ಸ್ಟು ಮೂರನೇದು ವೈಯಕ್ತಿಕ ಉದ್ದೇಶಗಳು. ವೈಯಕ್ತಿಕ ಉದ್ದೇಶಗಳು ಅಂತ ಹೇಳಿದರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಕೆಲವೊಂದು ವೈಯಕ್ತಿಕವಾಗಿ ಕೆಲವೊಂದು ಬೇಡಿಕೆಗಳಿರುತ್ತೆ, ಅದನ್ನು ಅಗತ್ಯತೆಗಳಿರುತ್ತೆ, ಅದನ್ನು ಪೂರೈಸಬೇಕು. ಹಣಕಾಸಿನ ಅಗತ್ಯತೆಗಳು, ಸಾಮಾಜಿಕ ಅಗತ್ಯತೆಗಳು, ಉನ್ನತ ಮಟ್ಟದ ಅಗತ್ಯತೆಗಳು. ನೆಕ್ಸ್ಟು ಎರಡನೇ ಪ್ರಶ್ನೆ, ನಾಲ್ಕು ಅಂಕದ ಎರಡನೇ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಸಮನ್ವಯತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ನಿಮಗೆ ಎರಡು ಅಂಕಕ್ಕೆ ಓದುವಾಗ ಸಮನ್ವಯತೆ ಎಂದರೇನು ಅನ್ನೋದನ್ನು ಹೇಳಿದ್ದೀನಿ, ಅದನ್ನು ಬರೀರಿ ಇಲ್ಲಿ ಅರ್ಥ. ಸಮನ್ವಯತೆಯು ಗುಂಪು ಪರಿಶ್ರಮವನ್ನು ಒಟ್ಟುಗೂಡಿಸುತ್ತದೆ, ಮೊದಲ ಒಂದು ಪಾಯಿಂಟು. ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ, ಎರಡನೇದು. ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ, ಮೂರು. ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕೆಲಸಗಾರರು ಅಥವಾ ಮಧ್ಯಮ ಹಂತದಲ್ಲಿ ಬರುವಂತಹ ಎಲ್ಲ ವಿಭಾಗದ ಅಧಿಕಾರಿಗಳು, ಉನ್ನತ ಹಂತದಲ್ಲಿ ಬರುವಂತಹ ಸಂಸ್ಥೆಯ ಓನರು, ಇವರ ಎಲ್ಲರುಗಳ ಮಧ್ಯನೂ ಕೂಡ ಒಂದು ಒಳ್ಳೆಯ ಸಮನ್ವಯತೆ ಇರಬೇಕು. ಆ ಸಮನ್ವಯತೆ ಇದ್ದರೆ ಬಿಸ್ನೆಸ್ಸಲ್ಲಿ ನಾವು ಅಂದ್ಕೊಂಡಿರುವಂತಹ ಕೆಲಸವನ್ನು ಈಸಿಯಾಗಿ ಮಾಡಬಹುದು ಅನ್ನುವಂತಹದ್ದನ್ನು ನೆನಪಲ್ಲಿಟ್ಕೊಂಡು ಈ ನಾಲ್ಕು ಪಾಯಿಂಟ್ಗಳನ್ನು ನೀವೇನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ಎಂಟು ಅಂಕದ ಮೂರು ಬಹುಮುಖ್ಯ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. ಅದರಲ್ಲಿ ಮೊದಲನೇ ಇಂಪಾರ್ಟೆಂಟು ನಿರ್ವಹಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ನಿರ್ವಹಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಫಸ್ಟ್ ಒಂದು ಅರ್ಥವನ್ನು ಬರೀರಿ. ನಿರ್ವಹಣೆ ಎಂಬುದು ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ಕೆಲಸಗಾರರು ದಕ್ಷತೆಯಿಂದ ಕಾರ್ಯ ವಾತಾವರಣ ನಿರ್ವಹಿಸುವ ಹಾಗೂ ವಿನ್ಯಾಸಗೊಳಿಸುವ ಒಂದು ಪ್ರಕ್ರಿಯೆ. ನಿರ್ವಹಣೆಯ ಅರ್ಥವನ್ನು ಬರೆದಿರೋದು. ನೆಕ್ಸ್ಟು ನಿರ್ವಹಣೆಯ ಮುಖ್ಯ ಲಕ್ಷಣಗಳು ಯಾವುದ್ಯಾವುದು? ಏಳು ಲಕ್ಷಣಗಳಿದೆ. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ನಿರ್ವಹಣೆಯು ವಿವಿಧ ಆಯಾಮಗಳನ್ನು ಹೊಂದಿದೆ ಅಂತ ಬರೆದು ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ, ಕಾರ್ಯಾಚರಣೆ ನಿರ್ವಹಣೆ ಅಂತ ಬರಿಬೇಕು. ಈ ಏಳು ಪಾಯಿಂಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕು ಎಂಟು ಅಂಕಕ್ಕೆ. ನಿರ್ವಹಣೆ ಯಾಕೆ ಮುಖ್ಯ? ಒಂದು ಸಂಸ್ಥೆಯಲ್ಲಿ ನಿರ್ವಹಣೆಯನ್ನು ಸರಿಯಾದ ರೂಪದಲ್ಲಿ ದಕ್ಷತೆಯಿಂದ ಕೆಲಸಗಾರರು ಕೆಲಸವನ್ನು ಮಾಡಿದ್ರೆ ಒಂದು ಸಂಸ್ಥೆ ತಾನು ಅಂದ್ಕೊಂಡಿರುವಂತಹ ಒಂದು ಒಳ್ಳೆಯ ರೀತಿಯ ಲಾಭವನ್ನು ಪಡಿಬಹುದು, ತನ್ನ ಸಂಸ್ಥೆಯನ್ನು ಬೆಳವಣಿಗೆ ಮಾಡಬಹುದು, ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಬಹುದು. ಹಾಗಾಗಿ ಒಂದು ಸಂಸ್ಥೆ ಅಂತಲ್ಲ, ಪ್ರತಿಯೊಂದು ಅದು ಎಲ್ಲ ರೀತಿಯ ಸಂಸ್ಥೆಗಳಿಗೂ ಕೂಡ ನಿರ್ವಹಣೆ ಅನ್ನೋದು ಬೇಕೇ ಬೇಕು. ನೆಕ್ಸ್ಟು ನಿರ್ವಹಣೆಯ ಕಾರ್ಯಗಳು ನಿರಂತರವಾಗಿ ಒಂದಕ್ಕೊಂದು ಅವಲಂಬಿತವಾಗಿವೆ, ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಕೇಳ್ತಾರೆ. ಅಥವಾ ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಬಹುದು. ಎರಡು ಪ್ರಶ್ನೆಗೂ ಕೂಡ ಒಂದೇ ಉತ್ತರ. ನಿರ್ವಹಣೆಯು ಸಂಘಟನೆಯ ಸದಸ್ಯರ ಪ್ರಯತ್ನಗಳ ಯೋಜಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಹಾಗೂ ಸಂಘಟನೆಯ ಸಂಪನ್ಮೂಲಗಳನ್ನು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಬಳಸುವ ಪ್ರಕ್ರಿಯೆಯನ್ನು ನಿರ್ವಹಣೆ ಎಂದು ವರ್ಣಿಸಲಾಗಿದೆ. ಅಂದರೆ ಒಂದು ಸಂಸ್ಥೆಯಲ್ಲಿ ನಾವು ಅಂದುಕೊಂಡಿರುವಂತಹ ಕೆಲವೊಂದು ಏನು ಉದ್ದೇಶಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಸ್ಥೆಯ ಕಾರ್ಯಗಳು ಹೇಗಿರಬೇಕು, ಸಂಘಟನೆಯ ಕಾರ್ಯಗಳು ಹೇಗಿರಬೇಕು? ಫಸ್ಟು ಯೋಜಿಸುವಿಕೆ, ಆನಂತರ ಸಂಘಟಿಸುವಿಕೆ, ಆನಂತರ ಸಿಬ್ಬಂದಿ ನಿರ್ವಹಣೆ,
ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇದಕ್ಕೆ ವಿವರಣೆಯನ್ನು ಕೊಡಬೇಕು. ಯೋಜಿಸುವಿಕೆ ಅಂದರೆ ಒಂದು ಸಂಸ್ಥೆಯನ್ನು ಎಲ್ಲಿ ಹೇಗೆ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಶುರು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ. ಸಂಘಟಿಸುವಿಕೆ ಅಂತ ಹೇಳಿದ್ರೆ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತೀವಲ್ಲ, ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಪ್ರೋಸೆಸ್ಗೆ ಸಂಘಟಿಸುವಿಕೆ ಅಂತ ಕರಿತೀವಿ. ಸಿಬ್ಬಂದಿ ನಿರ್ವಹಣೆ ಅಂತ ಹೇಳಿದ್ರೆ ಇಲ್ಲಿ ಸಂಸ್ಥೆಯನ್ನು ಎಲ್ಲಿ ಶುರು ಮಾಡಬೇಕು ಅಂತ ಯೋಜನೆ ಮಾಡಿಕೊಂಡ್ವಿ, ಆನಂತರ ಅದನ್ನು ಕಾರ್ಯರೂಪಕ್ಕೆ ತಂದ್ವಿ ಎಲ್ಲಿ ಸಂಘಟಿಸುವಿಕೆಯಲ್ಲಿ, ನಂತರ ನಮ್ಮ ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ಸಿಬ್ಬಂದಿಗಳ ನೇಮಕಾತಿಯನ್ನು ಮಾಡಿಕೊಂಡ್ವಿ. ಸಿಬ್ಬಂದಿ ನೇಮಕಾತಿ ಮಾಡಿಕೊಂಡ್ರ ಮೇಲೆ ನಿರ್ದೇಶಿಸುವಿಕೆ, ಅವರಿಗೆ ನೀವು ಯಾವ ರೀತಿ ಕೆಲಸ ಮಾಡಬೇಕು, ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಕೆಲಸವನ್ನು ಗ್ರೂಪಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನ ಕೊಡಬೇಕು, ಅದು ನಿರ್ದೇಶಿಸುವಿಕೆ. ನೆಕ್ಸ್ಟು ಅವರು ನಾವು ಹೇಳಿರೋ ರೀತಿಯಲ್ಲೇ ಕೆಲಸವನ್ನು ಮಾಡಿದಾರೋ ಇಲ್ಲೋ ಅಂತ ಹೇಳ್ಕೊಂಡು ಚೆಕ್ ಮಾಡೋದೇ ನಿಯಂತ್ರಿಸುವಿಕೆ. ಓಕೆನಾ? ನಾವು ಹೇಳ್ದಾಗೆ ಮಾಡಿದರೆ ಓಕೆ, ನಾವು ಹೇಳ್ದಾಗೆ ನಾವು ಟ್ರೈನಿಂಗ್ ಕೊಟ್ಟಂಗೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲಸವನ್ನು ಒಳ್ಳೆ ರೀತಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕು, ಅವರಿಗೆ ಮಾಹಿತಿಯನ್ನು ಕೊಡಬೇಕು, ಅದು ನಿಯಂತ್ರಿಸುವಿಕೆ. ಸೊ ಇಲ್ಲಿ ನಿರ್ವಹಣೆಯ ಲಕ್ಷಣಗಳು ಮತ್ತು ನಿರ್ವಹಣೆಯ ಕಾರ್ಯಗಳು ಬಹುಮುಖ್ಯ ಪ್ರಶ್ನೆ ಆಗಿರೋದ್ರಿಂದ ನಾನು ಅದಕ್ಕೆ ಉತ್ತರವನ್ನು ಹೇಳಿದ್ದೀನಿ. ನಿರ್ವಹಣೆಯು ಕಲೆಯೋ ವಿಜ್ಞಾನವೋ ಸಮರ್ಥಿಸಿ, ಇದನ್ನು ಕೂಡ ನೀವು ಓದ್ಕೊಂಡು ಹೋಗಿರಬೇಕು, ತುಂಬ ಕಡೆ ಇದನ್ನು ಕೂಡ ಕೇಳಿದ್ದಾರೆ. ಓಕೆನಾ? ಆದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ಈ ಮೂರು ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟೇ ಆಗಿರುತ್ತೆ. ನಿಮ್ಮ ಕಾಲೇಜಲ್ಲಿ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ ಸದ್ಯಕ್ಕೆ ಟೆಸ್ಟಿಗೆ, ಅದನ್ನು ಓದ್ಕೊಂಡು ಹೋಗಿ ಮಕ್ಕಳೇ. ಅದೇ ನೀವೇನಾದರೂ ಇದು ಆ್ಯನುವಲ್ ಎಕ್ಸಾಮ್ ಅಂತ ನೋಡಿದ್ರೆ ಇದು ಮೂರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಎರಡನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು, ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀನಿ. ನಿರ್ವಹಣೆಯ ತತ್ವಗಳಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆ ಆಗಿರ್ಬೋದು, ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ಬೋದು, ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.